ನೆಲ್ಸನ್ ಕೇಳ್ತಾರೆ, ಈಸ್ ಮನಿ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅಲ್ಲ ಸರ್, ನೀವು ನನ್ನ ಹತ್ರ ಮೆಸೇಜ್ ಕಳಿಸ್ತಾರಲ್ಲ ದುಡ್ಡೇ ಎಲ್ಲ ಅಂತ, ಹ್ಯಾಕ್ ಕಳಿಸ್ತೀರಿ? ಸ್ಮಾರ್ಟ್ ಫೋನ್ ಅಲ್ಲ, ಆಂಡ್ರಾಯ್ಡ್ iOS ಫೋನ್ ಯೂಸ್ ಮಾಡ್ತಿರ್ತೀರಿ. ಫ್ರೀ ಕೊಟ್ರಾ ಸರ್ ನಿಮ್ಗೆ ಅವರು? ದುಡ್ಡು ಕೊಟ್ಟಿದ್ದು ತಾನೇ ಕೊಟ್ಟಿದ್ದು, ಹೌದಲ್ವಾ? ಫ್ರೀ ಕೊಟ್ರ ಹೇಳಿ, ಇಲ್ವಲ್ಲ? ದುಡ್ಡು ಕೊಟ್ಟಿದ್ದು ಕೊಟ್ಟರು. ಈಗ ನೀವು ಫೋನ್ ಇಟ್ಕೊಂಡ್ರೆ ಸಾಕ, ಇಂಟರ್ನೆಟ್ ಬೇಕಲ್ವಾ? ಇಂಟರ್ನೆಟ್ನವ್ರು ನಿಮ್ಗೆ ಏರ್ಟೆಲ್ಲು, BSNL, ವಡಾಫೋನು ಯಾರಾದ್ರು ಫ್ರೀ ಕೊಟ್ರ? ದುಡ್ಡು ಕೊಟ್ಟಿದ್ದಕ್ಕೆ ತಾನೇ ಕೊಟ್ಟಿದ್ದು ಅಲ್ವಾ? ಸೊ ನೀವಿನ್ನೂ ಬದುಕಿದ್ದೀರಿ ಅಂದರೆ ಊಟ ಮಾಡ್ತಿರಲ್ವಾ? ಊಟ ಮಾಡದಿದ್ರೆ ಬದುಕಿರೋಕ್ಕಾಗತ್ತಾ? ಆಗಲ್ಲಲ್ಲ. ಊಟ ಮಾಡ್ತಿದ್ದೀರಿ, ಬದುಕಿದ್ದೀರಿ ಅಂದರೆ ನಿಮಗೆ ಊಟಕ್ಕೆ ದುಡ್ಡು ಬೇಕಲ್ವಾ? ಯಾವುದು ಫ್ರೀ ಬರಲ್ಲ, ಅರ್ಥ ಮಾಡ್ಕೊಳ್ಳಿ, ಯಾವುದು ಫ್ರೀ ಬರಲ್ಲ. ಬಟ್ ಆದರೆ ದುಡ್ಡೇ ಎಲ್ಲನ ಅಂತ ಕೇಳಿದ್ರಲ್ಲ, ದುಡ್ಡೇ ಎಲ್ಲವ ಅಂತ ಕೇಳಿದ್ರಲ್ಲ, ಒಂದಷ್ಟು ವಿಚಾರ ನೆನ್ಪಿಟ್ಕೊಳ್ಳಿ. ದುಡ್ಡು ಎಲ್ಲ ಅಲ್ಲ. ದುಡ್ಡು ಭಾಳ ಜನ ಅನ್ಕೋ ದುಡ್ಡಿದ್ರೆ ಎಲ್ಲೋ ಕೊಂಡ್ಕೋಬಹುದು ಅಂತ, ಸಾಧ್ಯ ಇಲ್ಲ. ಸಂಬಂಧಗಳನ್ನ ದುಡ್ಡಿಂದ ಕೊಂಡ್ಕೊಳಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾಲೆಡ್ಜ್ ಅನ್ನ ದುಡ್ಡಿಂದ ಕೊಂಡ್ಕೊಳಕ್ ಸಾಧ್ಯನ, ಸಾಧ್ಯ ಇಲ್ಲ. ನಿಮ್ಗೆ ದುಡ್ಡು ಇದ್ರೆ ಒಂದಷ್ಟು ವಿಚಾರಗಳನ್ನ ಕೊಂಡ್ಕೋಬಹುದು. ಬಟ್ ದುಡ್ಡು ಎಲ್ಲೋದು ಅಲ್ಲ. ಆದ್ರೆ ದುಡ್ಡು ಬೇಕೇ ಬೇಕು. ದುಡ್ಡಿಲ್ಲ ಅಂದ್ರೆ ಕಷ್ಟ. ಸಣ್ಣ ಸಣ್ಣ ವಿಚಾರಗಳಿಗೆ ಎಷ್ಟು ದುಡ್ಡು ಬೇಕ್ರಿ? ಇವತ್ತಂತೂ ನಾವು ನೋಡ್ತಾ ಇದೀವಲ್ಲ, ಈಗ ಮನೆಯಲ್ಲಿ ಮಕ್ಕಳು ಸಾಕೋದಕ್ಕೆ ಎಷ್ಟು ಖರ್ಚಾಗುತ್ತೆ, ನಮ್ಮ ಆರೋಗ್ಯಕ್ಕಿರ್ಬೋದು, ನಮ್ಮ ಹೆಲ್ತ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ನಾವು. ದುಡ್ಡಿಲ್ಲ ಅಂದ್ರೆ ಸಾಧ್ಯ. ದುಡ್ಡೇ ಎಲ್ವಾ? ಇಲ್ಲ. ನೀವು ದುಡ್ಡಿದ್ರೆ, ನೀವು ನಿಮಗೆ ನಾಲೆಡ್ಜ್ ಇದ್ರೆ ನೀವು ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಬಟ್ ದುಡ್ಡಿದ್ರೆ ನಾಲೆಡ್ಜ್ ಸಂಪಾದನೆ ಮಾಡೋದು ಅಷ್ಟೇನು ಸರಿ ಅಲ್ಲ. ಯಾಕಂದ್ರೆ ನಾಲೆಡ್ಜ್ ಸಂಪಾದನೆ ಮಾಡೋಕೆ ನಿಮಗೆ ಕ್ಯೂರಿಯಾಸಿಟಿ ಇರಬೇಕು, ಆಸಕ್ತಿ ಇರಬೇಕಾಗತ್ತೆ, ಅವಾಗ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ವಾಮನ್ ಕಿಣಿ ಕೇಳ್ತಾರೆ, ಪಿ ಟು ಪಿ ಲೆಂಡಿಂಗ್ ಬಗ್ಗೆ ಸ್ವಲ್ಪ ಹೇಳಿ ಸರ್ ಅಂತ. ಏನಿದು ಪಿ ಟು ಪಿ ಲೆಂಡಿಂಗು? ಪಿಯರ್ ಟು ಪಿಯರ್ ಲೆಂಡಿಂಗ್ ಅಂತ ಹೇಳ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬಹಳಷ್ಟು ಜನಕ್ಕೆ ಬ್ಯಾಂಕ್ನವರು ಸಾಲ ಕೊಡಲ್ಲ, ಹಾಗಾಗಿ ಅವರಿಗೆ ಬೇರೆ ಲೋನ್ ಆಪ್ಷನ್ ಬೇಕಾಗಿದೆ, ಹಾಗಾಗಿ ಪಿ ಟು ಪಿ ಲೆಂಡಿಂಗ್ ಅಂತ ಹೇಳ್ತಾರೆ. ಈ ಪಿ ಟು ಪಿ ಲೆಂಡಿಂಗ್ ಅಂದ್ರೆ ಏನು? ನೀವು ಬ್ಯಾಂಕ್ ಅಲ್ಲಿ ಸಾಲ ಕೇಳ್ತಿ, ಬ್ಯಾಂಕ್ನವ್ರು ಸಾಲ ಕೊಡಲ್ಲ, ಹಾಗಾಗಿ ನಾವೇನ್ ಮಾಡ್ತೀವಿ, ಹೋಗ್ಬಿಟ್ಟು ಬೇರೆ ನಮ್ಮ ತರದ ವ್ಯಕ್ತಿಗಳ ಹತ್ರ ಸಾಲ ಕೇಳ್ತೀವಿ. ಅದಕ್ಕೆ ಈ ಪಿಯರ್ ಟು ಪಿಯರ್ ಅಂತ, ಒಬ್ಬರಿಂದ ಒಬ್ಬರಿಗೆ ಸಾಲ ತಗೊಂಡು ಅಂತ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಪಿ ಟು ಪಿ ಲೆಂಡಿಂಗ್ ಅಲ್ಲಿ ನೀವು ಒಂದ್ ವೇಳೆ ಲೆಂಡ್ ಮಾಡಬೇಕು ಅಂತ ಹೋದ್ರೆ, ಅಥವಾ ನೀವು ಅಲ್ಲಿಂದ ಸಾಲ ತಗೋಬೇಕು ಅಂತ ಹೋದ್ರೆ, ಒಂದು ನಿಮ್ಗೆ ಬ್ಯಾಂಕ್ ಅಲ್ಲಿ ಕೊಡಲ್ಲ, ಇವ್ರು ಕೊಡ್ತಾರೆ. ಆದ್ರೆ ನೀವು ಲೆಂಡ್ ಮಾಡಿದಾಗ ಏನಾಗುತ್ತೆ, ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತಿದ್ದವ್ರಿಗೆ ನೀವು ಸಾಲ ಕೊಡ್ತೀರಿ. ಅಂದ್ರೆ ಏನರ್ಥ, ರಿಸ್ಕ್ ಜಾಸ್ತಿ. ಬೇಕಾದ್ರು ರಿಸ್ಕ್ ಜಾಸ್ತಿ ಆಗತ್ತಲ್ವಾ? ಅದ್ರ ಬದಲು ನಿಮ್ ದುಡ್ಡನ್ನು ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿ, ನಾಳೆ ಅವ್ರು ಕೊಡ್ತಿದ್ರೆ. ಮತ್ತೆ ಯಾವ ಪಿ ಟು ಪಿ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಸಾಲ ನಿಮ್ಗೆ ಅವ್ರು ಕಟ್ಟಿದ್ದು, ನೀವು ಕೊಟ್ಟಿದ್ದ ಸಾಲ ಅವ್ರು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ತಗೋತೀನಿ ಅಂತ ಯಾರು ಹೇಳಲ್ಲ. ಸೊ ಯಾಕ್ರಿ ಬೇಕಾ ರಿಸ್ಕು? ಬೇಡ ಅಲ್ವಾ? ವೆಂಕಟೇಶ್ ಹೇಳ್ತಾರೆ, ಯುವರ್ ಪ್ಯಾನ್ ಹ್ಯಾಸ್ ಬೀನ್ ಫ್ಲಾಗ್ ಫಾರ್ ನಾಟ್ ಫೈಲಿಂಗ್ ಆಫ್ ITR ಫಾರ್ ಅಸೆಸ್ಮೆಂಟ್ ಇಯರ್ 2020-21. ವಾಟ್ ಡಸ್ ಇಟ್ ಮೀನ್ ಸರ್? ಐ ಗಾಟ್ ಮೆಸೇಜ್ ಲೈಕ್ ದಿಸ್, ನೌ ವಾಟ್ ಟು ಡೂ? ಅಂದ್ರೆ ಇದು ಯಾರ್ಯಾರಿಗೆ ಬಂದಿದೆ ಈ ತರದ ಮೆಸೇಜು ಕೇಳಿಸ್ಕೊಳ್ಳಿ, ಮತ್ತೆ ಬರ್ಬೋದು ಕೂಡ ಬೇರೆಯವರಿಗೆ. 2020-21 ಅಸೆಸ್ಮೆಂಟ್ ಇಯರ್ ಅಂದ್ರೆ 2019-20 ಫಿನಾನ್ಷಿಯಲ್ ಇಯರ್. ಆ ಫಿನಾನ್ಷಿಯಲ್ ಇಯರ್ಗೆ ನಿಮ್ಮ ಐ ಟಿ ರಿಟರ್ನ್ಸ್ ನೀವು ಫೈಲ್ ಮಾಡಬೇಕಿತ್ತು, ಮಾಡಿಲ್ಲ. ಹಾಗಾಗಿ ನೀವು ಮಾಡಬೇಕು ಅಂತ ಹೇಳಿ ಅವ್ರು ನೋಟಿಸ್ ಕಳಿಸ್ಯಾರ ನಿಮಗೆ. ಯಾಕೆ ಹಾಗೆ ಮಾಡ್ತಾರೆ? ಇಟ್ಸ್ ಬಿಕಾಸ್ ನೀವೇನೋ ಒಂದಷ್ಟು ಟ್ರಾನ್ಸಾಕ್ಷನ್ ಮಾಡಿರ್ತೀರಿ, TDS ಡಿಡಕ್ಷನ್ ಆಗಿರುತ್ತೆ, ನಿಮ್ಮ ಆದಾಯ ಒಂದು ಮಟ್ಟಕ್ಕಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹತ್ರ ಎಲ್ಲ ಇನ್ಫಾರ್ಮೇಶನ್ ಇದೆ ಕಣ್ರಿ. ಸೊ ಹಾಗಾಗಿ ಅದನ್ನು ಕಳಿಸಿರ್ತಾರೆ. ನೀವು ಒಂದ್ ವೇಳೆ ಫೈಲ್ ಮಾಡಿಲ್ಲ ಅಂದ್ರೆ ಫೈಲ್ ಮಾಡಿ, ನಮ್ಮ ಕೋಚ್ ಹೆಲ್ಪ್ ತಗೊಳ್ಳಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ.